ಚಿಂಚ ಪಾನಕ. ಸೆಕೆ ಅಂತ ಹೇಳಿ ಈಗ ಬೇಸಿಗೆ ಅಂತ ನಿಮ್ಗೆ ಸೆಕೆಗೆ ಅನ್ಸಿದ್ರು ಕೂಡ ಇದು ಋತುನಲ್ಲಿ ಇನ್ನ ಯುಗಾದಿ ಈಗ ಪ್ರಾರಂಭ ಆದ್ರೆ ವಸಂತ ಋತುಗೆ ಬರುತ್ತೆ. ಸೊ ನಾವ್ ಹೇಳ್ದಾಗೆ ನೀವೇನ ತಣ್ಣಗಿರೋ ತಗೊಂಡ್ರೆ ನಿಮ್ಗೆ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಈ ಋತುವಿನಲ್ಲಿ ಬಿಸಿಲು ಜಾಸ್ತಿ, ಹಾಗೆ ಡಿಹೈಡ್ರೇಷನು ಜಾಸ್ತಿ. ಬಿಸಿಲಿನ ಹೆಚ್ಚಾಗಿ ಕಫ ಕರಗ್ತಾ ಹೋಗುತ್ತೆ, ಡಿಹೈಡ್ರೇಷನ್ ಇಂದ ದೇಹದಲ್ಲಿ ವಾತ ಹೆಚ್ಚಾಗುತ್ತೆ. ಹಾಗಾಗಿ ಕಫ ವಾತ ಎರಡೂ ಬ್ಯಾಲೆನ್ಸ್ ಆಗುವಂಥದ್ದನ್ನ ಮಾಡ್ಬೇಕು ಹೊರತು ತಣ್ಣಗಿರುವಂಥದ್ದು ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂಥದ್ದು ಮಾಡಕ್ಕೆ ಹೋದಾಗ ನಿಮ್ಗೆ ಅನುಭವ ಆಗಿರ್ಬೋದು, ತುಂಬಾ ಸೆಕೆ ಅಂತ ಒಂಚೂರು ತಣ್ಣೀರ್ ಕುಡಿತಾ ಇದ್ದಂಗೆ ಗಂಟ್ಲೆಲ್ಲ ಕಟ್ಟುತ್ತೆ, ಆ ರೀತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕಫ ವಾತ ಬ್ಯಾಲೆನ್ಸ್ ಮಾಡುವಂತಹ ಈ ಬಿಸಿಲಿನ ದೇಹಗೆ ಬೇಕಾಗಿರುವಂತಹ ಯಾವ್ದು ಆಹಾರ ಅಂತ ಅಂದಾಗ ಕುಡಿಯಕ್ಕೆ ಬೇಕಾಗಿರುವಂತಹ ಡ್ರಿಂಕ್ಸ್ ಅಥವಾ ಪಾನೀಯಗಳು ಅಂತಾನೆ ಹೇಳ್ಬೋದು. ಅದರಲ್ಲಿ ಇವತ್ತು ನಿಮ್ಗೆ ಮೊದಲನೇದಾಗಿ ತೋರಿಸ್ಕೊಳ್ಳೋದು ಬಂದು ಚಿಂಚ ಪಾನಕ. ಚಿಂಚ ಅಂದ್ರೆ ಹುಣಸೆ ಹಣ್ಣು. ಆಯುರ್ವೇದದಲ್ಲಿ ನಾವು ಇದನ್ನ ಸಂಸ್ಕೃತದಲ್ಲಿ ಚಿಂಚ ಅಂತ ಕರಿತೀವಿ. ಈ ಹುಣಸೆ ಹಣ್ಣನ್ನ ನಾವು ಅಡುಗೆಗೆ ಬಳಸಿರ್ತೀವಿ, ಇಲ್ಲ ಅಂತಂದ್ರೆ ಚಟ್ನಿಗೆ ಒಂದ್ ಸ್ವಲ್ಪ ಹಾಕಿರ್ತೀವಿ. ಅದನ್ನ ಬಿಟ್ರೆ ಈಗ ಸಾಕಷ್ಟು ಜನ ಹುಣಸೆ ಹಣ್ಣು ಬದಲು ಟೊಮೆಟೊ ಆ ರೀತಿ ಉಪಯೋಗಿಸೋದನ್ನ ಶುರು ಮಾಡಿದ್ದಾರೆ. ಈ ಟೊಮೆಟೊನಲ್ಲಿ ಪಿತ್ತ ಹೆಚ್ಚಾಗುವಂಥದ್ದು ಕ್ವಾಲಿಟೀಸ್ ಇದ್ರೆ ಈ ಹುಣಸೆ ಹಣ್ಣಲ್ಲಿ ಕಫ ವಾತ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತಹ ಕ್ವಾಲಿಟಿ ಇರುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಹೃದಯಕ್ಕೆ ಕೂಡ ಒಳ್ಳೆಯದು. ಸೊ ಹೃದಯ ಸಂಬಂಧ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡುತ್ತೆ. ಅದರ ಜೊತೆಗೆ ಯಾವ ಇನ್ಫೆಕ್ಷನ್ಸ್ ಇದ್ರೆ, ವೂನ್ಸ್ ಇದ್ರೆ, ಡಿಹೈಡ್ರೇಷನ್ ಇದ್ರೆ, ಹೀಗೆ ಸಾಕಷ್ಟು ಅದು ತನ್ನದೇ ಆದ ಒಳ್ಳೆ ಕ್ವಾಲಿಟಿನಲ್ಲಿ ನಮ್ಮ ದೇಹಕ್ಕೆ ಪೋಷಣೆ ಕೊಡ್ತಾ ಹೋಗುತ್ತೆ. ಸೊ ಈ ಪಾನಕ, ಈ ಚಿಂಚ ಪಾನಕನ ಮಾಡೋದು ಹೇಗೆ ನೋಡೋಣ ಬರ್ರಿ. ಚಿಂಚ ಪಾನಕ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿದ ಹುಣಸೆ ಹಣ್ಣು, ಬೆಲ್ಲ, ಕಲ್ಲು ಸಕ್ಕರೆ ಪುಡಿ, ಜೀರಿಗೆ ಪುಡಿ, ಸೈಂಧವ ಉಪ್ಪು. ಈ ಹುಣಸೆ ಹಣ್ಣನ್ನ ಒಂದು 3 ಗಂಟೆ ಟೈಮ್ ಇದನ್ನ ನೆನೆಸಿದೆ. ಸೊ ಈ ನೆನೆಸಿರುವಂತ ಹುಣಸೆ ಹಣ್ಣನ್ನ ನಾವು ಇದರ ರಸನ ತೆಕ್ಕೊಂಡು ನಾ ಇದನ್ನ ಮಿಕ್ಸಿ ಜಾರ್ಗೆ ಹಾಕೋತೀನಿ. ಈ ಹುಣಸೆ ಹಣ್ಣಿನ ನೀರಿಗೆ 1/2 ಚಮಚ ಅಷ್ಟು ಬೆಲ್ಲದ ಪುಡಿ ಮತ್ತೆ ಕಲ್ಲು ಸಕ್ಕರೆ. ಇಲ್ಲಿ ಸಕ್ಕರೆನ ಉಪಯೋಗಿಸ್ತಾ ಇಲ್ಲ, ಯಾಕಂದ್ರೆ ಸಕ್ಕರೆ ಹೀಟ್ ಆದ್ರೆ ಕಲ್ಲು ಸಕ್ಕರೆ ದೇಹಕ್ಕೆ ತಂಪು ಮಾಡುತ್ತೆ. ಸೊ ಹಾಗಾಗಿ ಸಕ್ಕರೆ 1/2 ಚಮಚ ಅಷ್ಟು ಸಕ್ಕರೆ ಮತ್ತೆ ಸೈಂಧವ ಉಪ್ಪು 2-3 ಚಿಟಿಕೆ ಅಷ್ಟು ಸೈಂಧವ ಉಪ್ಪು ಮತ್ತೆ 1/4 ಚಮಚ ಅಷ್ಟು ಜೀರಿಗೆ ಪುಡಿ. ಇದಿಷ್ಟನ್ನು ಸೇರಿಸ್ಕೊಂಡು ಇದನ್ನ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ತಯಾರಾಗಿರುವಂತಹ ಈ ಚಿಂಚ ಪಾನಕನ ಒಂದು ಲೋಟಕ್ಕೆ ಬಗ್ಗಿಸ್ಕೊಳ್ಳೋಣ. ಇದೊಂದು 50 ml ಲೋಟ. ಸೊ ಈ 50 ml ಅಷ್ಟು ನಾವು ಪ್ರತಿನಿತ್ಯ ಕುಡಿತಾ ಹೋಗೋದ್ರಿಂದ ನಮ್ಮ ದೇಹಕ್ಕೆ ಡಿಹೈಡ್ರೇಷನ್ ಅನ್ನು ಕೂಡ ದೂರ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಸಮ್ಮರ್ ಅಥವಾ ಈ ಬೇಸಿಗೆ ಹಾಗೆ ಏನಿದೆ ಅದರಿಂದ ಈ ಸುಸ್ತು ಅದೆಲ್ಲದರಿಂದ ಆಚೆ ಬರೋದು ಕೂಡ ಸಹಾಯ ಮಾಡುತ್ತೆ. ಇದನ್ನ ನೀವು ಮಾಡಿ ಇಟ್ಕೋಬಹುದು. ಇದರಲ್ಲಿ ಹುಣಸೆ ಹಣ್ಣು ರಸ ಇರೋದ್ರಿಂದ 1 ವಾರವರೆಗೂ ಇದು ನಿಮ್ಗೆ ಕೆಡೋದು ಇಲ್ಲ. ಇದನ್ನೇ ನೀವು ಕುದಿಸಿ ಪಾಕ ತೆಗೆದು ಇಟ್ಟಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀರನ್ನ ಮಿಕ್ಸ್ ಮಾಡಿ ಕೂಡ ನೀವು ಇದನ್ನ ಕುಡಿತಾ ಹೋಗ್ಬೋದು. ಸೊ ಇದನ್ನ ನೀವು ಮನೆಯಲ್ಲಿ ಮಾಡಿಡಿ, ನೀವು ತಗೊಳ್ಳಿ, ಮಕ್ಳಿಗೂ ಅಷ್ಟೇ. ಈಗ ಸ್ಕೂಲ್ ರಜಾ ಇರುತ್ತೆ, ಸೊ ಅವರು ಆಟದಲ್ಲಿ ತುಂಬಾನೇ ಅಂದ್ರೆ ಆಟ ಅಂತ ಇದರಲ್ಲಿ ನೀರು ಕುಡಿಯೋದು ತಪ್ಪಿಸಿರ್ತಾರೆ. ಅವ್ರಿಗೂ ಕೂಡ ಇದನ್ನ ಕುಡಿಯಕ್ ಕೊಡಿ, ರುಚಿನೂ ಚೆನ್ನಾಗಿರುತ್ತೆ, ಹಾಗೆ ದೇಹಕ್ಕೂ ಕೂಡ ಒಳ್ಳೆಯದು. ಕಫ ವಾತನು ಕಂಟ್ರೋಲ್ ಮಾಡೋಕ್ಕೂ ಸಹಾಯ ಮಾಡುತ್ತೆ. ನಿಮ್ಗೆ ಯಾವುದೇ ರೀತಿ ಕಾಯಿಲೆಗಳು ಈ ಸಮ್ಮರಲ್ಲಿ ಬರ್ದಲೇ ಇರೋ ಹಾಗೆ ನಿಮ್ಮನ್ನ ಕಾಪಾಡುತ್ತೆ.